ಈ ಮಟ್ಟಿಗೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಯಡಿಯೂರಪ್ಪ ಅನ್ನೋದು ಒಂದು ಶಕ್ತಿ ಇದೆ ಏ ನೀನ್ ಶಿವ ಕತೆ ಹೇಳ್ತಿದ್ಯಾ ಅಂತ ಹೇಳಕ್ ಹೋದ್ರೆ ಮೂವತ್ತ್ ಮೂರು ಕ್ಷೇತ್ರದಲ್ಲಿ ಕೆಜೆಪಿ ರನರಪ್ಪು ಆರ್ಲಿ ಕೆಜೆಪಿ ಗೆದ್ದಿತು ಹಾಳಾಗೋಗ್ಲಿ ಐವತ್ತು ಕ್ಷೇತ್ರ ಬಿಜೆಪಿ ಗೆಲುವಿಗೆ ಸೋಲುವಿಗೆ ಕಾರಣಕರ್ತ ಯಡಿಯೂರಪ್ಪ ಈಗ ಸ ಯಡಿಯೂರಪ್ಪ ಸನ್ ವಿಜಯೇಂದ್ರ ಒಂದಷ್ಟು ಶಕ್ತಿ ಬೆಳೆಸ್ಕೊಂಡವ್ರೆ ಈ ಕೆಆರ್ ಪೇಟೆ ಶಿರ ಅಲ್ಲ ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಸೇರಿ ಇಬ್ರು ಐವತ್ತು ಕ್ಷೇತ್ರದಲ್ಲಿ ಗೆಲ್ಲಿಸುವ ಬಿಜೆಪಿಯನ್ನ ತಾಕತ್ತನ ಹೊಂದಿದ್ದಾರೆ ಸೊ ಹಾಗಾಗಿ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಹಾಗಾಗಿ ಇಂದ್ರ ಚಂದ್ರ ಸುರೇಂದ್ರ ನೀವೇ ನಮ್ಮ ಸಾಕ್ಷಾತ್ ದೇವ್ರು ಅಂತ ಎಲ್ಲಾ ಕರೀತಾವ್ರೆ ಕಳೆದ ಬಾರಿ ಅಧಿಕಾರದಿಂದ ಕೆಳಗಿಳಿಸಿದ್ರು ಒತ್ತಾಯ ಮಾಡಿ ಅವ್ರ ಏನೇ ಕತೆ ಹೇಳಿ ಒತ್ತಾಯ ಮಾಡಿ ಹ್ಮ್ ಕೆಳಗಡೆ ಇಳಿಸಿದ್ರು ಈಗ ಮತ್ತೆ ಅಧಿಕಾರಕ್ಕೆ ಇರಬೇಕಲ್ಲ ಹೌದು ಅವರೇ ಬೇಕು ಯಡಿಯೂರಪ್ಪ ಅವ್ರನ್ನ ಯಡಿಯೂರಪ್ಪ ಅವ್ರನ್ನ ಪಕ್ಷ ಬಳಸ್ಕೊತಿದೆ ನೆಕ್ಸ್ಟ್ ಸಿ ಎಂ ಮಾಡಿ ಅಂತ ಕೇಳ್ತಾ ಇಲ್ಲ ವಿಜೇಂದ್ರ ಅವ್ರನ್ನ ಬೆಳೆಸ್ತಿಲ್ಲ ಬಳಸ್ಕೊತಿದೆ ಗೊತ್ತದ ಅವ್ರಿಗೂ ಇವ್ರೇನು ಆಟ ಆಡ್ತಾವ್ರೆ ಅಂತ ಹಾಗಾಗಿ ಬೊಮ್ಮಾಯಿ ಎಸ್ ಹೇಳಿದ್ರೆ ಹೇಳಿದ್ರೆ ಅಟ್ಲೀಸ್ಟ್ ಆ ಬೊಮ್ಮಾಯಿ ಬದಲು ಬದಲೊಂದು ಯಡಿಯೂರಪ್ಪ ಅಂತಂದ್ರೆ ಕಾರ್ಯಕರ್ತರು ಖುಷಿ ಆಯ್ತಾರೆ ಕೊಟ್ಟಿದ್ರಲ್ಲ ಆಪೋ ಬ್ರಾಹ್ಮಣ ಸಿಎಂ ನಿಜ ನಡ್ಗು ಹೋಗಿದ್ರು ಬಿಜೆಪಿಯವರು ಅದು ಹೋಗ್ಬೇಕು ಅಂದರೆ ಅವ್ರು ಮಾತಿತ್ತರ ಅಷ್ಟೇ ಬಂದು ನಿಂತ್ಕಂಡು ಮೋದಿ ಎಕ್ಸ್ಟ್ರಾ ಮಾತಾಡಲಿಲ್ಲ ಯಡಿಯೂರಪ್ಪ ನವರು ಯಡಿಯೂರಪ್ಪ ಅಂತಿದ್ರೆ ಪಿಗೆ ಲಾಭ ಇದೆ ಇದು ವಾಸ್ತವ ಕೂಡ ಹೌದು ಹೌದು ಅಂಡ್ ನಾನು ಆಗಲೇ ಯಾವಾಗಲೂ ಹೇಳ್ತೀನಿ ಯಡಿಯೂರಪ್ಪ ಏನು ಕೃಷ್ಣಪ್ಪ ಅಲ್ಲ ಜೈಲ್ಗೆ ಹೋಗಿ ಬಂದವರೇ ಮುಖ್ಯ ಹೌದು ಒಬ್ಬ ವ್ಯಕ್ತಿಯಾಗಿ ಅವರ ಮೇಲೆ ಅಲಿಗೇಷನ್ಸ್ ಇದೆ ಎಲ್ಲವೂ ಇದೆ ಬಿಜೆಪಿಗೆ ಒಂದು ಶಕ್ತಿ ಯಡಿಯೂರಪ್ಪ ಅನ್ನೋದು ವಾಸ್ತವ ಅಂಡ್ ಬೊಮ್ಮಾಯಿ ಅಂತಂದ್ರೆ ಯಾವಾಗಲೂ ಚೇಂಜ್ ಮಾಡಿ ಬಿಸಾಕಿರೋರು ಇವರು ನೋಡಿದ್ರು ಯಾವುದೇ ಯಡಿಯೂರಪ್ಪ ಆದ್ಮೇಲೆ ಆ ಥರದ್ದು ಅಂಬಾರಿ ಅವರು ಅಂತ ಆನೆ ಸಿಕ್ಕಿಲ್ಲ ಬಿಜೆಪಿಗೆ ಹಾಗಾಗಿ ಈ ಅಂಬ ಈ ಈ ಇದನ್ನ ತೋರಿಸ್ಬಿಟ್ಟು ಈ ಯಡಿಯೂರಪ್ಪ ಎಂಬ ಅವರು ಆನೆಯನ್ನು ತೋರಿಸಿ ಅಧಿಕಾರಕ್ಕೆ ಬರೋಣ ಆಮೇಲೆ ಯಾವುದೋ ಒಂದು ತಗ ಒಂದು ಪುಣ್ದೋ ಪೋ ಪುಕ್ರಿದೋ ಬಳಗಿಸ್ಬಿಟ್ಟು ಸಿ ಎಂ ಮಾಡೋಣ ಅಂತಿದ್ದಾರೆ ಇದಿಷ್ಟೇ ಹಾಗಾಗಿ ಆಮೇಲೆ ಇವತ್ತು ಯಾಕೆ ಯಡಿಯೂರಪ್ಪ ಅವ್ರನ್ನ ಎಷ್ಟು ನೆಗ್ಲೆಕ್ಟ್ ಮಾಡಿರಲಿಲ್ಲ ಅವರು ಹೌದು ಒಂದು ಒಂದು ಎಮ್ ಎಲ್ ಎಲ್ಲಕ್ಕೆ ಯೋಗ್ಯತೆ ಇರೋರೆಲ್ಲ ಯಡಿಯೂರಪ್ಪ ಬಗ್ಗೆ ಏನಾರ ಮಾತಾಡ್ಬಿಟ್ರು ಹಾಗಾಗಿ ಪಿಗೆ ಯಡಿಯೂರಪ್ಪ ಅನ್ನೋದು ಒಂದು ಶಕ್ತಿ ಅವರ ವಿಧಾನ ಸದನದಲ್ಲಿ ಒಂದು ಮಾತಾಡಿದ್ದಾರೆ ನಾನು ಯಡಿಯೂ ಬಿಜೆಪಿನ ಮತ್ತೆ ಅಧಿಕಾರಕ್ಕೆ ತರ್ತೀನಿ ರಾಜ್ಯವ್ಯಾಪಿ ಸಂಚಾರ ಮಾಡ್ತೀನಿ ಅಂತ ಎಷ್ಟೋ ಜನ ಅವಕಾಶ ಸಿಕ್ತವ್ರ ಕೋಟಿ ಗಟ್ಟಲೆ ಲೂಟಿ ಮಾಡ್ಕೊಂಡು ಆಸ್ತಿನ ನೂರು ಪಟ್ಟು ಜಾಸ್ತಿ ಮಾಡ್ಕೊಂಡಿರೋ ಹೊರ್ತವ್ ಪಾರ್ಟಿ ಕಟ್ಟಕ್ಕೆ ಹೋಗಿಲ್ಲ ಎಷ್ಟೋ ಜನ ಸಂತೋಷಿ ಪಾರ್ಟಿ ಕಟ್ತಾ ಇದ್ದಾರೆ ಹೌದು ಸಂತೋಷಿ ಪಾರ್ಟಿ ಕಟ್ತಾ ಇದ್ದಾರೆ ಸಂತೋಷಿ ಅಸೆಟ್ ಅಸೆಟ್ಟೇನು ಮಾಡ್ಕೊಂಡಿಲ್ಲ ಸೊ ಹಾಗೆ ನೋಡ್ರೆ ಅನಂತ್ ಕುಮಾರ್ ಬಿ ಬಿ ಶಿವಪ್ನವರು ಅನಂತ್ ಕುಮಾರ್ ಯಡಿಯೂರಪ್ಪ ಸಂತೋಷಿ ಆ ಗ್ಯಾಪಲ್ಲಿ ಬಹಳ ಜಾಗ ಖಾಲಿ ಇತ್ತು ಪಕ್ಷ ಕಟ್ಟರಿಗೆ ಇದು ಮಾಡೋರಿಗೆ ಮಾಡಲಿಲ್ಲ ಕೆಲವರು ಸೊ ಹಾಗಾಗಿ ಇನ್ನೇನು ಮೋದಿ ಯಡಿಯೂರಪ್ಪ 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 ಇನ್ನು ಐದು ವರ್ಷದಲ್ಲಿ ಹೊಸ ನಾಯಕನ ಇವರು ಕರೆಕ್ಟ್ ಆಗಿಟ್ರೆ ಆಗಲಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಬೇಕಾದ್ರೆ ಯಡಿಯೂರಪ್ಪ ಅಂತಾರೆ ಇವರು ಬಂದು ಸೊ ಧನ್ಯವಾದ ಏನು ಮಾಡೋಕ್ಕಾಗಲ್ಲ ರೋಡ್ ಶೋ ರೋಡ್ ಶೋ ಒಂದೂವರೆ ಗಂಟೆಗಳ ಕಾಲ ರೋಡ್ ಶೋ ಇದು ಹೆಂಗೆ ಅಂತಂದ್ರೆ ಚುನಾವಣಾ ಪ್ರಚಾರ ಇದ್ದಂಗೆ ಅಲ್ವಾ ಇವತ್ತು ಡೇ ಡೇಟು ಇಪ್ಪತ್ತೇಳನೇ ತಾರೀಕು ಅಲ್ವಾ ಮಾರ್ಚ್ ಇಪ್ಪತ್ತೇಳಕ್ಕೆ ಚುನಾವಣೆ ಘೋಷಣೆ ಆಗಿರ್ತೇವೆ ಈಗ ಹೌದು ಏಪ್ರಿಲ್ ಇಪ್ಪತ್ತೇಳು ಆಗಲೇ ನಾಮಿನೇಷನ್ ಫೈಲ್ ಎಲ್ಲ ಕಂಪ್ಲಿ ಎಂಡಿಂಗ್ ಬಂದಿರ್ತದೆ ಮೇ ಹತ್ತನೇ ತಾರೀಕು ಐದರಿಂದ ಹದಿನೈದನೇ ತಾರೀಕು ಒಳಗಡೆ ವೋಟಿಂಗ್ ಆಗಿ ಕೌಂಟಿಂಗ್ ಮುಗ್ದಿರ್ತದೆ ಒಂದೊಂದು ದಿನವನ್ನು ವೇಸ್ಟ್ ಮಾಡ್ಕೊಳ್ಳಲ್ಲ ಮೋದಿ ಮನುಷ್ಯ ಪ್ರಚಾರ ಸರ್ಕಾರ ಅವ್ರದೈತೆ ಸರ್ಕಾರದ ಪ್ರಚಾರ ಮಾಡ್ತಾರೆ ಬರಬೇಕಲ್ಲ ಹನ್ನೊಂದನೇ ತಾರೀಕು ಮಾರ್ಚ್ ಹನ್ನೊಂದು ಹೌದು ಅದು ಹ್ಮ್ ಬಹಳ ಇದೆ ಫುಲ್ ಜಾತ್ರೆ ಇರುತ್ತೆ ಹೌದೌದು